ಹಲೋ ಈಶ್ವರೇ ನಮಸ್ಕಾರಪ್ಪ. ನಮಸ್ಕಾರ ಅಮ್ಮ. ಚೆನ್ನಾಗಿದ್ದೀಯಪ್ಪ? ಊಟ ಆಯ್ತಾ? ಹ್ಞೂ ಆಯ್ತಮ್ಮ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ನೀವು ಮೊನ್ನೆ ಯುಗಾದಿ ಹಬ್ಬದಲ್ಲಿ ನೀವು ಎಷ್ಟು ಭೇದ ಭಾವ ಇಲ್ದಂಗೆ ಹೆಂಗೆ ಸೇವೆ ಮಾಡ್ತಿದ್ದೀರಾ ಅಂದ್ರೆ ಮನಸ್ಸಲ್ಲೇ ಎಂತದನ್ನ ಇಟ್ಕೊಂಡಂಗೆ ಒಬ್ಬೊಬ್ರಿಗೂ ಹಳ್ಳೆಣ್ಣೆ ಹಚ್ಚಿ ಸೇವೆ ಮಾಡಿದ್ರಲ್ಲ, ಆ ಭಗವಂತನೇ ನಿಮ್ಮನ್ನ ಮನುಷ್ಯರ ರೂಪದಲ್ಲಿ ದೇವರ ಹುಟ್ಟಿ ಸೇವೆ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇತ್ತು ನನ್. ಇಲ್ಲ ಮಗ್ನೆ, ನೀವು ದೇವ್ರ ರೂಪದ ದೇವ್ರೇ, ನೀವು ಮನುಷ್ಯನ ರೂಪದಲ್ಲಿ ದೇವ್ರು ಬಂದು ಧರ್ಮ ಸಾರ್ತಾ ಇದಾರೆ. ನನಗೆ ಧರ್ಮಾನೇ ನೀವು ನಿಜವಾಗ್ಲೂ ಧರ್ಮ ಸಾರಕ್ಕೋಸ್ಕರ ಮಹಾತ್ಮ ಕಲ್ತಿದ್ದಾರೆ ನಿಮ್ಮನ್ನ. ನೀವು ನನಗೆ ಎರಡು ಅಷ್ಟು ಸಂತೋಷ ಆಗುತ್ತಪ್ಪ ನೋಡ್ತಾ ಇದ್ರೆ. ಎಷ್ಟು ಚೆನ್ನಾಗಿ ಸೇವೆ ಮಾಡ್ತೀರಾ. ಈಗಿನ ಕಾಲದ ತಾಯಿ ತಂದೆ ಸೇವೆ ಮಾಡೋದೇ ದೊಡ್ಡ ಕಷ್ಟ. ಅಂತದ್ರೊಳಗ್ ನೀವು ಒಬ್ಬೊಬ್ರು ಹೆಂಗ್ ಸೇವೆ ಮಾಡ್ತಾ ಇದ್ದೀರಾ ಅಂದ್ರೆ ಭಗವಂತನೇ ಭೂಮಿಗೆ ಬಂದ್ಬಿಟ್ಟು ಸೇವೆ ಮಾಡ್ತಾ ಇದ್ದಾನೆ, ಕೆಟ್ಟದ್ದನ್ನ ಹೋಗ್ಲಾಡಿಸ್ತಾ ಇದ್ದಾನೆ, ಧರ್ಮನ ಉಳಿಸ್ತಾ ಇದ್ದಾನೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ನೀವು ದೇವ ಸ್ವರೂಪದಲ್ಲಿ ನಿಮ್ಮನ್ನ ಕಳಿಸಿದ್ದಾರೆ ದೇವ್ರು. ಹಾ, ದೇವ್ರೇ ಕಳ್ಸಿದ್ದಾರೆ ನಿಮ್ಮನ್ನ. ಆ ಧರ್ಮ ಉಳಿಸೋಗಪ್ಪ, ಧರ್ಮ ಉಳಿಸೋಗಪ್ಪ ಅಂತವ. ಕೆಂಗೇರಿಯಿಂದ ಮೊನ್ನೆ ಮಾಡಿದ್ನಲ್ಲ, ಇವತ್ತು ನಾನು ನೋಡ್ತಾ ಇರ್ತೀನಿ, ದಿನಾನೂ ನೋಡ್ತೀನಿ, ನಾನು ಒಂದಿನೂ ಬಿಡಲ್ಲ. ನನ್ಗೆ ಬಹಳ ಸಂತೋಷ ಆಗುತ್ತೆ. ನಾನು ಯಾವಾಗ ಬರ್ತೀನೋ ಬರ್ತೀನಿ, ಒಟ್ಟಿನಲ್ಲಿ ನನಗೆ ತುಂಬಾ ಸಂತೋಷ ನೋಡೋದಕ್ಕೆ. ಧರ್ಮ ಸಾರ್ಲಿಕ್ಕೋಸ್ಕರ ನಿಮ್ಮ ಭಗವಂತ. ಹಿಂದೆ ರೇವಣಸಿದ್ದೇಶ್ವರ ದೇವ್ರವರು, ಅವರು ಮಗನ್ನ ರುದ್ರಸ್ವಾಮಿ ಅಂತವ, ಅವ್ರ ಮಗನ್ನ ಭೂಮಿ ಹಾಳಕ್ ಬಿಟ್ಬಿಟ್ ಹೊರಟೋದಂತೆ. ಹಂಗೆ ಆ ಭಗವಂತ ನಿಮ್ಮನ್ನ ದೇವ್ರ ರೂಪದಲ್ಲಿ ಮನುಷ್ಯನಾಗಿ ಕಳಿಸಿ ಧರ್ಮ ಕೆಟ್ಟದ್ದನ್ನ ಹೋಗ್ಲಾಡ್ತಿ ಒಳ್ಳೇದನ್ನ ಉಳಿಸಕ್ಕೋಸ್ಕರ ನೀವು ಬಂದಿದ್ದೀರಾ ಅನಿಸುತ್ತೆ ಈ ಕಲಿಯುಗದಲ್ಲಿ. ನಡೀತಾ ಇರೋದೇ ಕೆಟ್ಟದ್ದು ಮಗನೇ, ಬಹಳ ಕೆಟ್ಟದ್ ನಡೀತಾ ಐತೆ. ನೀವು ಜಗತ್ತಿ ಸಾರ್ತಾ ಇದ್ದೀರಾ ಒಳ್ಳೇದನ್ನ, ಖಂಡಿತ ನಾನು ಹೇಳ್ತಾ ಇದ್ದೀನಪ್ಪ ಮಗ್ನೇ. ನನಗೆ ಸಂತೋಷ ಗೊತ್ತಾ? ಅಪ್ಪ ನೂರಾರು ಕಾಲ ಬಾಳು, ನೀವು ಧರ್ಮ ಉಳಿಸ್ರಿ, ಕೆಟ್ಟದ್ದನ್ನ ಹಳಸ್ರಿ, ಅಷ್ಟೇ ನಾನು ಹೇಳೋದು ಮಗ್ನೆ. ನೀವು ಗಂಡ ಹೆಂಡತಿ ಇಬ್ರು ನಾನು ನೋಡ್ತಾ ಇದ್ದೀನಿ, ಅವರು ಅಷ್ಟೇ, ನೀವು ಅಷ್ಟೇ ಮಗ್ನೆ. ನೂರು ಕಾಲ ಸಾವಿರಾರು ಕಾಲ ಬದುಕ್ರಿ ನೀವು, ಚೆನ್ನಾಗಿರಪ್ಪ. ನಾನು ಅವಾಗ ಅವಾಗ ಫೋನ್ ಮಾಡ್ತಾ ಇರ್ತೀನಿ ಎತ್ತು ಮಗ್ನೆ. ಖಂಡಿತ ಮಾಡಿ, ಖಂಡಿತ ಮಾಡಿ. ಆಯ್ತಪ್ಪ ಮಗ್ನೆ, ನಮಸ್ಕಾರಪ್ಪ. ಭಗವಂತ ಅಂತೀವೇ ನೀವೇ ಮಹಾತ್ಮ, ಮಹಾತ್ಮನೇ ನೀವು ಬಂದಿದ್ದೀರಾ ಕಣಪ್ಪ, ಅಷ್ಟೇ ನಾನು ಹೇಳೋದು. ಆಯ್ತಪ್ಪ ಮಗ್ನೆ, ಆಯ್ತಪ್ಪ, ನಮಸ್ತೆ. ನಮಸ್ತೆ ಅಪ್ಪ.